2018 ರಲ್ಲಿ ಲಾಂಚ್ ಆದ ಈ ಮೋಟರ್ಸೈಕಲ್ಗೆ ಒಂದು ಪ್ಯಾರಲಲ್ ಟ್ವಿನ್ ಇಂಜಿನ್ ಮತ್ತು ಅಫೋರ್ಡಬಲ್ ಪ್ರೈಸ್ ಟ್ಯಾಗ್ ಒಂದು ಹೊಂದಿದೆ. ಇದೇ ವರ್ಷಕ್ಕೆ ಈ ಮೋಟರ್ಸೈಕಲ್ನ ಭಾಳಷ್ಟು ಕಲರ್ಸ್ ಮತ್ತು ಮೇಕ್ ಇಟ್ ಯುವರ್ ಓನ್ ಕಸ್ಟಮೈಸೇಷನ್ ಪ್ರೋಗ್ರಾಮ್ ಜೊತೆ ಲಾಂಚ್ ಮಾಡಿದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ನಾನು ನಿಮ್ಮ ಪುನೀತ್ ಭಾರದ್ವಾಜ್ ಆ್ಯಂಡ್ ಇವತ್ತು ನಿಮಗೆ ಪರಿಚಯ ಮಾಡ್ಕೊತಿದ್ದಾರೆ ಮೋಟರ್ಸೈಕಲ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650. ಬನ್ನಿ, ಈ ಬೈಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋನಲ್ಲಿ ಕೊಡ್ತೀನಿ. ಮೊದಲನೇದಾಗಿ ಈ ಮೋಟರ್ಸೈಕಲ್ನ ಡಿಸೈನ್ ಬಗ್ಗೆ ಮಾತಾಡಬೇಕಂತಂದರೆ, ಇದರಲ್ಲಿ ಯಾವುದೇ ಥರದ ಒಂದು ಏಸ್ಥೆಟಿಕ್ ಡಿಸೈನ್ ಚೇಂಜ್ ಆಗಿಲ್ಲ. ಫ್ರಂಟಲ್ಲಿ ನೋಡಬೇಕಂದ್ರೆ ನಿಮಗೆ ಸೇಮ್ ರೌಂಡ್ ಶೇಪ್ ಹೆಡ್ ಲ್ಯಾಂಪ್ ಸಿಗುತ್ತೆ, ಮತ್ತು ಫೋಕ್ ಗೇಟರ್ಸ್ನ ಕೊಟ್ಟಿದ್ದಾರೆ, ಸೇಮ್ ಮಡ್ಗಾರ್ಡ್ಸ್ ಇದೆ, ಟೈರ್ ಚೇಂಜ್ ಆಗಿದೆ, ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಮತ್ತು ಅಲಾಯ್ ವೀಲ್ಸ್ ಏನಿದೆ ಅದು ಕೂಡ ಸೇಮ್ ಇದೆ. ಬಟ್ ಏನು ಅಂತಂದರೆ ಫಿನಿಶ್ ಏನಿದೆ ಅಲಾಯ್ ವೀಲ್ಸ್, ಇವಾಗ ನಿಮಗೆ ಬ್ಲ್ಯಾಕ್ ಸಿಗುತ್ತೆ, ಸಿಲ್ವರ್ ಸಿಗ್ತಾ ಇತ್ತು ಅವಾಗ. ಮತ್ತು ಮಡ್ಗಾರ್ಡ್ಸ್ ಏನಿದೆ ಅದು ಕೂಡ ಬ್ಲ್ಯಾಕ್ಡ್ ಔಟ್ ಫಿನಿಶ್ ಇದೆ, ಮೊದಲು ಸಿಲ್ವರ್ ಸಿಗ್ತಾ ಇತ್ತು. ಸೊ ಇದು ಫ್ರಂಟ್ ಡಿಸೈನ್ ಆಯಿತು. ಅಗೇನ್ ಹ್ಯಾಲೋಜನ್ ಇಂಡಿಕೇಟರ್ಸ್ ಮತ್ತು ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಇದೆ. ಬೇರೆ ಯಾವುದೇ ಥರದ ಡಿಸೈನ್ ಚೇಂಜಸ್ ಈ ಮೋಟರ್ಸೈಕಲಲ್ಲಿ ಫ್ರಂಟ್ ಸೈಡಲ್ಲಿ ಆಗಿಲ್ಲ. ಇನ್ನು ಈ 2021 ಇಂಟರ್ಸೆಪ್ಟರ್ 650 ಸೈಡ್ ಡಿಸೈನ್ ಬಗ್ಗೆ ಮಾತಾಡಬೇಕಂತಂದರೆ, ದ ಮೋಸ್ಟ್ ನೋಟೆಬಲ್ ಚೇಂಜ್ ಕಾಣೋದು ನಿಮಗೆ ಅಂದರೆ ಈ ಪೇಂಟ್ ಸ್ಕೀಮ್. ಸೊ ಇದು ಒಂದು ವೆಂಚುರ ಬ್ಲೂ ಅನ್ನೋ ಒಂದು ನ್ಯೂ ಪೇಂಟ್ ಸ್ಕೀಮ್. ನಾನಾಗಲೇ ಹೇಳ್ದಂಗೆ ಒಂದು ಭಾಳಷ್ಟು ಹೊಸ ಕಲರ್ಸ್ನ ಲಾಂಚ್ ಮಾಡಿದ್ದಾರೆ. ಇದ್ರ ಜೊತೆ ಇನ್ನೊಂದು ಕ್ಯಾನಿಯನ್ ರೆಡ್ ಅಂತ ಒಂದು ಸಿಂಗಲ್ ಸಾಲಿಡ್ ಕಲರ್ ಸ್ಕೀಮ್ ಬರುತ್ತೆ. ಅದ್ರ ಜೊತೆ ನಿಮಗೆ ಬೇಕರ್ ಎಕ್ಸ್ಪ್ರೆಸ್ ಆರೆಂಜ್ ಕ್ರಶ್ ಏನಿತ್ತು ಅದು ಹಳೆ ಪೇಂಟ್ ಸ್ಕೀಮ್, ಅದು ಜೊತೆಗಿರುತ್ತೆ. ಅದ್ರ ಜೊತೆ ಇನ್ನು ಡ್ಯುಯಲ್ ಟೋನ್ ಕಲರ್ಸ್ಗಳು ರಿಲೀಸ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಅದು ಬಿಟ್ಟರೆ ನಿಮಗೆ ಓವರಾಲ್ ಮೋಟರ್ಸೈಕಲ್ ಏನಿದೆ ಸೈಡ್ ಪ್ರೊಫೈಲಲ್ಲಿ ಯಾವುದೇ ಥರದ ಚೇಂಜಸ್ ಆಗಿಲ್ಲ. ಲುಕ್ಸ್ ಆಗಲಿ ಏಸ್ಥೆಟಿಕ್ ಆಗಲಿ ಯಾವುದೇ ನ್ಯೂ ಚೇಂಜಸ್ ಈ ಮೋಟರ್ಸೈಕಲಲ್ಲಿ ಇಲ್ಲ, ಎಕ್ಸೆಪ್ಟ್ ಫಾರ್ ದ ಪೇಂಟ್ ಸ್ಕೀಮ್. ಸೊ ಇನ್ನು ಈ ಬೈಕ್ನ ರೇರ್ ಪ್ರೊಫೈಲ್ ಬಗ್ಗೆ ಮಾತಾಡಬೇಕಂತಂದರೆ, ಇದರಲ್ಲಿ ಯಾವುದೇ ಥರದ ಚೇಂಜಸ್ ಅಗೇನ್ ಆಗಿಲ್ಲ. ನಿಮಗೆ ಸೇಮ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಯೂನಿಟ್ ಮತ್ತು ಇಂಡಿಕೇಟರ್ ಯೂನಿಟ್ ಸಿಗುತ್ತೆ. ಬಟ್ ರೇರ್ ಪ್ರೊಫೈಲಿಂದ ಈ ಬೈಕ್ನ ನೋಡಿದಾಗ ಇದರಲ್ಲಿ ಒಂದು ಸ್ವೀಟ್ ಸೌಂಡಿಂಗ್ ಡ್ಯುಯಲ್ ಎಕ್ಸಾಸ್ಟ್ಗಳು ಕಾಣುತ್ತೆ. ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಫೀಚರ್ಸ್ ಆಫ್ ದಿಸ್ ಬೈಕ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಈ ಬೈಕಿನ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ನಾನಾಗಲೇ ಹೇಳ್ದಂಗೆ ಈ ಹೊಸ ಬೈಕ್ಗೆ ಏನೂ ಚೇಂಜಸ್ ಆಗಿಲ್ಲ ಫೀಚರ್ ವೈಸ್, ಹೊಸ ಕಲರ್ಸ್ ಬಿಟ್ಟರೆ. ಬಟ್ ಸ್ಟಾರ್ಟಿಂಗ್ ವಿತ್, ಈ ಬೈಕಲ್ಲಿ ನಿಮಗೆ ಒಂದು ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ, ಮತ್ತು ಹ್ಯಾಲೋಜನ್ ಇಂಡಿಕೇಟರ್ಸ್ ಇದೆ. ಅದ್ರ ಮೇಲ್ಗಡೆ ಬಂದರೆ ನಿಮಗೆ ಒಂದು ಡ್ಯುಯಲ್ ಪಾಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಅದರಲ್ಲಿ ಒಂದು ಸ್ಮಾಲ್ ಡಿಸ್ಪ್ಲೇ ಕೂಡ ಇದೆ ಫಾರ್ ಫ್ಯೂಲ್ ಗೇಜ್ ಆ್ಯಂಡ್ ಡಿಸ್ಟೆನ್ಸ್ ಟ್ರಿಪ್ ಮೀಟರ್ ತೋರಿಸುತ್ತೆ. ಲೆಫ್ಟಲ್ಲಿರೋ ಪಾಡ್ ಏನಿದೆ ಅದು ಸ್ಪೀಡೋಮೀಟರ್, ರೈಟಲ್ಲಿರೋದು ಆರ್ ಪಿ ಎಮ್. ಅದ್ರ ಮೇಲ್ಗಡೆ ಬಂದಾಗ ನಿಮಗೆ ಇದರಲ್ಲಿ ಒಂದು ಹ್ಯಾಂಡಲ್ ಬಾರ್ ಬ್ರೇಸ್ ಕೂಡ ಸಿಗುತ್ತೆ. ಅಗೇನ್ ಇದಕ್ಕೆ ಒಂದು ಆಕ್ಸೆಸರೀಸ್ ಕೂಡ ಇದೆ, ಆಗಲೇ ಹೇಳ್ದಂಗೆ ಕ್ರೋಮ್ ಫಿನಿಶ್ ಹ್ಯಾಂಡಲ್ ಬಾರ್ ಮತ್ತು ಗ್ರಿಪ್ಸ್ ಮತ್ತು ಸ್ಲಿಪ್ಪರ್ ಕ್ಲಚ್ ಇದೆ ಇದರಲ್ಲಿ. ಸೊ ವೆರಿ ಲೈಟ್ ಫೀಲಿಂಗ್ ಕ್ಲಚ್, ಅದೊಂದು ಇಷ್ಟ ಆಯಿತು. ಮತ್ತು ಇದರಲ್ಲಿ ಫ್ಯೂಲ್ ಕ್ಯಾಪ್ ಏನಿದೆ ಇದನ್ನು ಮಾನ್ಸರ್ ಸ್ಟೈಲ್ ಫ್ಯೂಲ್ ಕ್ಯಾಪ್ ಅಂತ ಕರೀತಾರೆ. ಈ ಒಂದು ಓವರಾಲ್ ಟ್ಯಾಂಕ್ ಲುಕ್ ಏನಿದೆ ಅದನ್ನು ನೀಟಾಗಿ ಮ್ಯಾಚ್ ಮಾಡ್ತಾ ಇದೆ ಈ ಫ್ಯೂಲ್ ಕ್ಯಾಪು. ಇನ್ನು ಹಿಂದೆ ಬಂದರೆ ನಿಮಗೆ ಸಿಂಗಲ್ ಪೀಸ್ ಲಾಂಗ್ ಸೀಟ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಬೇಕು, ಮುಂದೆ ಹೇಳ್ತೀನಿ ಈ ವಿಡಿಯೋನಲ್ಲಿ. ಇನ್ನು ಕೆಳಗಡೆ ನೋಡಿದಾಗ ನಿಮಗೆ ಅಗೇನ್ ಈ ಬೈಕಲ್ಲಿ ಒಂದು ಕ್ರೋಮ್, ರಿಚ್ ಕ್ರೋಮ್ ಫಿನಿಶ್ ಇದೆ. ರಾಯಲ್ ಎನ್ಫೀಲ್ಡ್ ಲವ್ಸ್ ಕ್ರೋಮ್ ಆ್ಯಂಡ್ ದೇರ್ ಕಸ್ಟಮರ್ಸ್ ಅವರು ಕೂಡ ಈ ಕ್ರೋಮ್ ಫಿನಿಶ್ನ ತುಂಬ ಲೈಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ರಾಯಲ್ ಎನ್ಫೀಲ್ಡ್ ಅವರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ಟ್ರಾಟಜಿಕ್ ಆಗಿ ತುಂಬ ಒಂದು ಕ್ರೋಮ್ ಫಿನಿಶ್ನ ಕೊಟ್ಟಿದ್ದಾರೆ ಈ ಬೈಕ್ನ ಒಂದು ರಿಚ್ ಫೀಲ್ ಕೊಡೋದಕ್ಕೆ. ಅದ್ರ ಜೊತೆ ಕೆಳಗಡೆ ಬಂದರೆ ನಿಮಗೆ ಅಗೇನ್ ಟ್ಯಾಂಕ್ ಮೇಲೆ ಒಂದು ರಾಯಲ್ ಎನ್ಫೀಲ್ಡ್ ಬ್ಯಾಡ್ಜ್ ಸಿಗುತ್ತೆ, ಮತ್ತು ಇಂಟರ್ಸೆಪ್ಟರ್ ಬ್ಯಾಡ್ಜ್ ಅನ್ನೋದು ಸೈಡ್ ಕವರಲ್ಲಿದೆ. ಮತ್ತು ಆ ಕಡೆ ನೀವು ಇಂಜಿನ್ ಕೇಸಿಂಗ್ ಮೇಲೆ ನೋಡಿದಾಗ ಅಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಬ್ಯಾಡ್ಜ್ ಕೂಡ ಇದೆ. ಇನ್ನು ಈ ಬೈಕ್ನ ನಾನಾಗಲೇ ಹೇಳ್ದಂಗೆ ಒಂದು ಮೋಸ್ಟ್ ಅಟ್ರಾಕ್ಟಿವ್ ಫೀಚರ್ ಅಂದರೆ ಇದರ ಕ್ರೋಮ್ ಫಿನಿಶ್ ಡ್ಯುಯಲ್ ಎಕ್ಸಾಸ್ಟ್. ಇದು ನೋಡೋದಲ್ಲದೆ ಒಂದು ಒಳ್ಳೆ ಎಕ್ಸಾಸ್ಟ್ ನೋಟ್ನ ಕೊಡುತ್ತೆ. ಅಗೇನ್ ಸ್ವಲ್ಪ ಹಿಂದೆ ಬಂದರೆ ಆಗ ರೇರ್ ವೀಲ್ ಸ್ಯಾರಿ ಗಾರ್ಡ್ ಇದೆ, ಮತ್ತು ನಿಮಗೆ ರೇರ್ ಗ್ರ್ಯಾಬ್ ರೇಲ್ಸ್ ಇದೆ, ರೇರ್ ಮಡ್ಗಾರ್ಡ್ ಆ್ಯಂಡ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೂಡ ಸಿಗುತ್ತೆ ನಿಮಗೆ ಓನ್ಲಿ ಫಾರ್ ಪ್ರೀ ಲೋಡ್. ಮ್ಯಾನ್ಯುಲ್ ಅಡ್ಜಸ್ಟ್ ಮಾಡ್ಕೊಬೋದು, ಅರೌಂಡ್ 5-6 ಸ್ಟೆಪ್ಸ್ ಇದೆ ಇದು. ಸೊ ಇದಿಷ್ಟು ಈ ಬೈಕ್ನ ಫೀಚರ್ಸ್. ನಥಿಂಗ್ ಹ್ಯಾಸ್ ಚೇಂಜ್ಡ್ ಆನ್ ದ 2021 ರಾಯಲ್ ಎನ್ಫೀಲ್ಡ್. ನಿಮಗೆ ಮೊದಲೇನು ಸಿಗ್ತಾ ಇತ್ತು ಸೇಮ್ ಫೀಚರ್ಸ್ ಮತ್ತು ಸೇಮ್ ಎಕ್ವಿಪ್ಮೆಂಟ್ನ ಈ ಬೈಕಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಈ ಮೋಟರ್ಸೈಕಲ್ನ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋಣ, ಅದು ಇದರ ಇಂಜಿನ್. ಇದರಲ್ಲಿ ಒಂದು 648 cc ಪ್ಯಾರಲಲ್ ಟ್ವಿನ್ ಇಂಜಿನ್ನ ಕೊಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಅದು 47 bhp ಪವರ್, ಅರೌಂಡ್ 7100 rpm, ಮತ್ತು 52 Nm ಆಫ್ ಟಾಕ್, ಅರೌಂಡ್ 5200 rpm ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ಒಂದು 6-speed ಗೇರ್ ಬಾಕ್ಸ್ ವಿತ್ ಸ್ಲಿಪ್ಪರ್ ಕ್ಲಚ್ನ ಕೊಟ್ಟಿದ್ದಾರೆ. ಈ ಸ್ಲಿಪ್ಪರ್ ಕ್ಲಚಿಂದ ಇದರ ಒಂದು ಫೀಲ್ ಏನಿದೆ ಈ ಮೋಟರ್ಸೈಕಲ್ ಓಡಿಸೋದಕ್ಕೆ ಫೀಲಿಂಗ್, ಮತ್ತು ಇಂಜಿನಲ್ಲಿ ಬರೋ ಒಂದು ಗ್ರಂಟ್ ಬ್ಯೂಟಿಫುಲ್ ಆಗಿದೆ. ಎಫರ್ಟ್ಲೆಸ್ ಇಂಜಿನ್. ನಾನು ಈ ಇಂಜಿನ್ ಪರ್ಫಾರ್ಮೆನ್ಸ್ ಹೇಗೆ ಮಾಡುತ್ತೆ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ.
ಈಗ ನಾವು ನೋಡ್ತಾ ಇದೀವಿ ರಾಯಲ್ ಎನ್ಫೀಲ್ಡ್ ನ ಇಂಟರ್ಸೆಪ್ಟರ್ 650 BSX ಮಾಡೆಲ್. ಇದರ ಒಂದು ಸ್ಮೂತ್ ಅಂಡ್ ರಿಫೈನ್ಡ್ ಇಂಜಿನ್ ಒಂದು ಪ್ಯಾರಲಲ್ ಟ್ವಿನ್ ಇಂಜಿನ್ ಗಮನಕ್ಕೆ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಗಮನಕ್ಕೆ ಬರೋದು ಅಂತಂದ್ರೆ ಈ ಮೋಟರ್ ಸೈಕಲ್ ನ ಒಂದು ಬ್ಯೂಟಿಫುಲ್ ಸೌಂಡಿಂಗ್ ಎಕ್ಸಾಸ್ಟ್ ನೋಟ್. ಅದ್ರ ಜೊತೆಗೆ ನಿಮ್ಗೆ ಈ ಒಂದು ಮೋಟರ್ ಸೈಕಲ್ ನನಾಗ್ಲೇ ಹೇಳಿದಂಗೆ ಲೋವರ್ ಆರ್ಪಿಎಂ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಯಾಕೆಂತಂದ್ರೆ ಇದು ಒಂದು ಲೋ ಅಂಡ್ ಟಾಕಿಂಗ್ ಮೋಟರ್ ಸೈಕಲ್ ಆಗಿರೋದ್ರಿಂದ ಇದ್ರ ಲೋ ಅಂಡ್ ಟಾಕ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಬಟ್ ನೀವು ಆ ಒಂದು ಥ್ರಾಟಲ್ ರೆಸ್ಪಾನ್ಸ್ ನ ಮತ್ತೆ ಆ ಒಂದು ಥ್ರಾಟಲ್ ಇನ್ಪುಟ್ ನ ಜಾಸ್ತಿ ಕೊಡ್ತಾ ನಿಮ್ಗೆ ಏನಾಗುತ್ತೆ ಆ ಒಂದು ಟಾರ್ಕ್ ಏನಿದೆ ಅದು ಪವರ್ ಕನ್ವರ್ಟ್ ಆಗಿ ನಿಮ್ಗೆ ಒಳ್ಳೆ ಪುಲ್ಲಿಂಗ್ ಪವರ್ ಸಿಗುತ್ತೆ. ಆಕ್ಚುಲಿ ಈ ಮೋಟರ್ ಸೈಕಲ್ ನ ಮಿಡ್ ರೇಂಜ್ ಅಂದ್ರೆ ಅರೌಂಡ್ 2,000-3,000 RPM ಆರ್ ಇವನ್ 4,000 RPM ಅಲ್ಲಿ ತುಂಬಾ ಚೆನ್ನಾಗಿ ಪುಲ್ ಮಾಡುತ್ತೆ ಈ ಮೋಟರ್ ಸೈಕಲ್. ಸೊ ಈ ಒಂದು 6-speed ಗಿಯರ್ ಬಾಕ್ಸ್ ಏನಿದೆ ಅದನ್ನ ನೀವು ಆಕ್ಚುಲಿ ಈಸಿಯಾಗಿ ಶಿಫ್ಟ್ ಮಾಡಬಹುದು ಈ ಮೋಟರ್ ಸೈಕಲ್ ಅಲ್ಲಿ. ಸೊ ಅದರಿಂದ ನೀವು ಹೈಯರ್ ಗಿಯರ್ಸ್ ಅಲ್ಲಿ ನಾರ್ಮಲಿ ತುಂಬಾ ಈಸಿಯಾಗಿ ಪುಲ್ ಆಗುತ್ತೆ ಈ ಮೋಟರ್ ಸೈಕಲ್. ಈ ಮೋಟರ್ ಸೈಕಲ್ ನಿಮ್ಗೆ ಬೆಸ್ಟ್ ಒಂದು ಹೈವೇ ಕ್ರೂಸರ್ ಅಂತಾನು ಹೇಳ್ಬೋದು. ಯಾಕೆಂತಂದ್ರೆ ಲೋ ಅಂಡ್ ಸ್ಪೀಡ್ಸ್ ಅಂಡ್ ಮಿಡ್ ಸ್ಪೀಡ್ಸ್ ಏನಿದೆ ಅದನ್ನ ತುಂಬಾ ಈಸಿಯಾಗಿ ಅಚೀವ್ ಮಾಡುತ್ತೆ, ತುಂಬಾ ಲೋ RPM ಅಲ್ಲಿ ಅಚೀವ್ ಮಾಡುತ್ತೆ ಈ ಮೋಟರ್ ಸೈಕಲ್. ಇನ್ ಟರ್ಮ್ಸ್ ಆಫ್ ರೈಡಬಿಲಿಟಿ ನೀವು ಹೋಗ್ಬೇಕು ಅಂತಂದ್ರೆ ಇದೊಂದು ರೋಸ್ಟರ್ ಮೋಟರ್ ಸೈಕಲ್ ಆಗಿರೋದ್ರಿಂದ ಸ್ವಲ್ಪ ಅಪರೇಟ್ ಆಗಿ ಕೂರ್ತೀರಾ. ಮತ್ತೆ ತುಂಬಾ ಅಗ್ರೆಸಿವ್ ರೈಡಿಂಗ್ ಸ್ಟ್ಯಾಂಡ್ಸ್ ಇಲ್ಲ ಇದರಲ್ಲಿ, ಬಿಕಾಸ್ ಒಂದು ಫ್ಲಾಟ್ ಸೀಟ್ ಇರೋದ್ರಿಂದ ಹಾಗೆ ಒಂದು ಸ್ವಲ್ಪ ರೇಸ್ಡ್ ಹ್ಯಾಂಡ್ ಬಾರ್ ಇರೋದ್ರಿಂದ ನಿಮ್ಗೆ ಒಂದು ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ ಸಿಗುತ್ತೆ. ಎಸ್, ಇದಕ್ಕೊಂದು ಲಾಂಗ್ ಫ್ಯೂಲ್ ಟ್ಯಾಂಕ್ ಇದೆ, ಅದರಿಂದ ಸ್ವಲ್ಪ ನೀವು ಸ್ಟ್ರೆಚ್ ಮಾಡಬೇಕಾಗುತ್ತೆ ನಿಮ್ಮ ಕೈನ. ಬಟ್ ಇದರ ವೇಟ್ ಏನಿದೆ ಅದು ಅರೌಂಡ್ 200 kg ಕರ್ಬ್ ವೇಟ್. ಸೊ ಈ ಒಂದು ವೇಟ್ ನಿಂದ ನಿಮ್ಗೆ ಸಿಟೀಸ್ ಅಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಹೆವಿ ಅನ್ಸ್ಬೋದು ಮೋಟರ್ ಸೈಕಲ್ ಸ್ವಲ್ಪ ಲೋ ಸ್ಪೀಡ್ ಅಲ್ಲಿ. ಬಟ್ ಇನ್ ಟರ್ಮ್ಸ್ ಆಫ್ ಹೈವೇ ರೈಡಿಂಗ್ ಡೆಫಿನೆಟ್ಲಿ ಈ ಒಂದು ಎಕ್ಸ್ಟ್ರಾ ವೇಟ್ ಆಡ್ ಆಗುತ್ತೆ. ಅದರಿಂದ ನಿಮ್ಗೆ ಈ ಮೋಟರ್ ಸೈಕಲ್ ಟ್ರಿಪಲ್ ಡಿಜಿಟ್ ಸ್ಪೀಡ್ಸ್ ಅಲ್ಲಿ ಯಾವುದೇ ಒಂದು ವಿಂಡ್ ಸ್ಕ್ರೀನ್ ಇಲ್ಲದೆ ಈ ಮೋಟರ್ ಸೈಕಲ್ ತುಂಬಾ ಸ್ಟೇಬಲ್ ಆಗಿರುತ್ತೆ. ಅದರಿಂದ ನಿಮ್ಮ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಏನಿದೆ ಈ ಮೋಟರ್ ಸೈಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಬಹುದು. ಅದರಿಂದ ಒಂದು ರಿಲ್ಯಾಕ್ಸ್ ರೈಡಿಂಗ್ ಪೊಸಿಷನ್ ಇಂದ ಕೂಡ ನೀವು ತುಂಬಾ ಡಿಸ್ಟೆನ್ಸಸ್ ವಿತೌಟ್ ಎನಿ ಬ್ರೇಕ್ ಕವರ್ ಮಾಡಬಹುದು ಈ ಒಂದು ಇಂಟರ್ಸೆಪ್ಟರ್ 650 ನಲ್ಲಿ. ಸೊ ಇನ್ನ ಈ ಮೋಟರ್ ಸೈಕಲ್ ನ ಒಂದು ರೈಡಬಿಲಿಟಿ ಬಗ್ಗೆ ಮಾತಾಡ್ತಾ ಮೈಲೇಜ್ ಗೆ ಬರೋಣ. ಈ ಒಂದು ಮೋಟರ್ ಸೈಕಲ್ ನಿಮ್ಗಾಗ್ಲೇ ಹೇಳಿದಂಗೆ ಒಂದು 649 cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇರೋದ್ರಿಂದ ARIS ಸರ್ಟಿಫೈಡ್ 33.1 km/L ಕ್ಲೇಮ್ ಮಾಡ್ತಾ ಇರೋದು. ಬಟ್ ನಾವು ಓಡಿಸ್ತಿರ್ಬೇಕಂದ್ರೆ ಎಕ್ಸ್ಟೆನ್ಸಿವ್ ಆಗಿ ಈ ಮೋಟರ್ ಸೈಕಲ್ ನ ಟೆಸ್ಟ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಒಂದು ಆವರೇಜ್ 25 km/L. ಸೊ ಇದು ಡೀಸೆಂಟ್ ಫ್ಯೂಲ್ ಫಿಗರ್ಸ್ ಅಂತ ಅನ್ಬೋದು. ಕೊನೆಯಾಗಿ ಈ ಮೋಟರ್ ಸೈಕಲ್ ನ ಒಂದು ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ ನಿಮ್ಗೆ ಮುಂದೆ ಮತ್ತೆ ಹಿಂದೆ ಎರಡು ಕಡೆ ಕೂಡ ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಒಳ್ಳೆ ಬ್ರೇಕಿಂಗ್ ಪವರ್ ಕೊಟ್ಟಿದ್ದಾರೆ ಈ ಒಂದು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ಗೆ. ಬಟ್ ಏನಾಗುತ್ತೆ, ಇನಿಷಿಯಲ್ ಬೈಟ್ ನಿಮ್ಗೆ ಜಾಸ್ತಿ ಇಲ್ಲದೆ ಇರ್ಬೋದು. ಮತ್ತೆ ಪ್ರೋಗ್ರೆಷನ್ ಕೂಡ ಸ್ವಲ್ಪ ನಿಲ್ಲಿಸಿ ಸ್ಕ್ವೀಸ್ ಮಾಡ್ಬೇಕಾಗುತ್ತೆ ಲಿವರ್ ಇಂದ. ಇನ್ ಟರ್ಮ್ಸ್ ಆಫ್ ಸ್ಟಾಪಿಂಗ್ ಪವರ್ ತುಂಬಾ ಚೆನ್ನಾಗಿದೆ ಸ್ಟಾಪಿಂಗ್ ಪವರ್, ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ಬ್ರೇಕಿಂಗ್ ನ ಅಡ್ಜಸ್ಟ್ ಆಗೋದಕ್ಕೆ ನಿಮ್ಗೆ. ಸೊ ಇನ್ನು ಕೊನೆಯಾಗಿ ಒಂದು ಫ್ಯಾಕ್ಟರ್ ಗೆ ಬರ್ತೀನಿ, ಅದು ಈ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ನ ಸೀಟ್ ಬಗ್ಗೆ. ಸೊ ರೈಡರ್ ಸೀಟ್ ಮತ್ತೆ ಪಿಲಿಯನ್ ಸೀಟ್ ಒಂದು ಸಿಂಗಲ್ ಪೀಸ್ ಯೂನಿಟ್ ಆಗಿರೋದ್ರಿಂದ ರೈಡರ್ ಅಂಡ್ ಪಿಲಿಯನ್ ಗೆ ತುಂಬಾ ಕಡಿಮೆ ರೂಮ್ ಇದೆ ಇಲ್ಲಿ. ನೀವು ಆಕ್ಚುಲಿ ಕೂತ್ಕೊಂಡು ತುಂಬಾ ಲಾಂಗ್ ಡಿಸ್ಟೆನ್ಸಸ್ ಹೋಗಕ್ಕಾಗಲ್ಲ. ಇಂಜಿನ್ ಮತ್ತೆ ನಿಮ್ಮ ಮೆಕ್ಯಾನಿಕಲ್ ಎಲ್ಲ ಲಾಂಗ್ ಡಿಸ್ಟೆನ್ಸ್ ಹೋಗುತ್ತೆ ಅಂತಂದ್ರು ನೀವು ವಿತೌಟ್ ಎನಿ ಬ್ರೇಕ್ ನಿಮಗೆ ಈ ಒಂದು ಸೀಟ್ ನಿಂದ ಒಂದು ಲಾಂಗ್ ಡಿಸ್ಟೆನ್ಸಸ್ ನ ವಿತೌಟ್ ಬ್ರೇಕ್ ಕವರ್ ಮಾಡೋಕ್ಕಾಗಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಸೀಟ್ ಇನ್ನ ಚೆನ್ನಾಗಿರ್ಬೋದಾಗಿತ್ತು, ಇನ್ನ ವೈಡ್ ಸೀಟ್ ಕೊಡ್ಬೋದಾಗಿತ್ತು ರೈಡರ್ ಗೆ, ಮತ್ತೆ ಆ ಪಿಲಿಯನ್ ಗೆ ಇನ್ನೊಂದ್ ಸ್ವಲ್ಪ ರೂಮ್ ಕೊಡ್ಬೋದಾಗಿತ್ತು. ಸೊ ಇದು ನಮ್ಮ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ಓಡಿಸೋದಕ್ಕೆ ಹೇಗಿದೆ ಅಂತ ಇವಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ಬೈಕ್ನ ನಾವು ಒಂದಿಷ್ಟು ಕಿಲೋಮೀಟರ್ಸ್ ಓಡಿಸಾದ್ಮೇಲೆ ನಮ್ಮ ಪ್ರಕಾರ ನಮಗೆ ಈ ಬೈಕಲ್ಲಿ ಏನಿಷ್ಟ ಆಗಿದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಇದರ ಒಂದು ಓಲ್ಡ್ ಸ್ಕೂಲ್ ಟೈಮ್ಲೆಸ್ ರೆಟ್ರೋ ಡಿಸೈನ್. ಇದು ರಾಯಲ್ ಎನ್ಫೀಲ್ಡ್ ಒಂದು ಏನು ಡಿಸೈನ್ನ ಅವ್ರ ಮೋಟರ್ ಸೈಕಲ್ಗೆ ಕೊಟ್ಟಿದ್ದಾರೆ ಅದೇ ಥರ ಒಂದು ಓಲ್ಡ್ ಸ್ಕೂಲ್ ಡಿಸೈನ್ನ ಕೊಟ್ಟಿದ್ದಾರೆ. ಕಾಂಟ್ಯೂಡ್ ಫ್ಯೂಲ್ ಟ್ಯಾಂಕ್, ರೌಂಡ್ ಶೇಪ್ ಹೆಡ್ ಲ್ಯಾಂಪ್ಸ್, ಮತ್ತು ರಿಚ್ ಕ್ರೋಮ್ ಲುಕ್ಕಿಂದ ಈ ಮೋಟರ್ ಸೈಕಲ್ ನಿಮಗೆ ಭಾಳಷ್ಟು ವರ್ಷ ಆದ್ರೂ ಒಂದು ಅಟ್ರಾಕ್ಟಿವ್ ಲುಕ್ನ ಹೊಂದಿರುತ್ತೆ. ಸೆಕೆಂಡ್, ಇದರ ಇಂಜಿನ್. ನಾನಾಗಲೇ ಹೇಳ್ದಂಗೆ ಇಂಜಿನ್ ಮಾತ್ರ ಒಂದು ಬ್ಯೂಟಿಫುಲ್ ಪ್ಯಾರಲಲ್ ಟ್ವಿನ್ ಯೂನಿಟ್. ಇದು ಒಂದು ನಿಮ್ಗೆ ಬೇಕಾದಾಗ ಪವರ್, ಟಾಕ್ ಎಲ್ಲ ಕೊಡುತ್ತೆ. ನಿಮ್ಗೆ ಯಾವುದೇ ಥರದ ಒಂದು ವೈಬ್ರೇಷನ್ ಇಲ್ಲ ಇಂಜಿನ್ನಲ್ಲಿ. ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಇಂಜಿನ್ನ. ಇದರ ಬೆಲೆ ನಿಮಗೆ ಈ ಲುಕ್ ಮತ್ತು ಈ ಇಂಜಿನ್ ಜೊತೆಗೆ ಇದರ ಬೆಲೆ ಕರ್ನಾಟಕದಲ್ಲಿ ಆನ್ ರೋಡ್ 3.42 lakh. ಸೊ ಈ ಒಂದು ಬೆಲೆಗೆ ಇಷ್ಟು ಪರ್ಫಾರ್ಮೆನ್ಸ್ ಮತ್ತು ಒಂದು ಬೈಕ್ ಏನು ಸಿಗ್ತಾ ಇದೆ, ನಮ್ಮ ಪ್ರಕಾರ ಅದು ಒಂದು ಪ್ಲಸ್ ಪಾಯಿಂಟ್ ಈ ಬೈಕ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ಈ ಬೈಕ್ನಲ್ಲಿ ಏನು ಚೆನ್ನಾಗಿರ್ಬೋದಾಗಿತ್ತು ಅಂತ ಒಂದೆರಡು ಪಾಯಿಂಟಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಇದು ಇದರ ಫೀಚರ್ಸ್. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಡಿಸ್ಟೆನ್ಸ್ ಟು ಎಂಟಿ ಸಿಗ್ಬೋದಾಗಿತ್ತು, ಮತ್ತು ನಿಮಗೆ ಒಂದು LED ಹೆಡ್ ಲ್ಯಾಂಪ್ ಕೂಡ ಸಿಗ್ಬೋದಾಗಿತ್ತು. ಅದೇ ಯಾವುದೇ ಥರ ಒಂದು ಫೀಚರ್ಸ್ನ ರಾಯಲ್ ಎನ್ಫೀಲ್ಡ್ ಅವ್ರು ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ರೆಗ್ಯುಲರ್ ಸ್ಪೀಡೋ ಸಿಗುತ್ತೆ, ಮತ್ತು ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ. ಅದು ಒಂದು ಕೊಟ್ಟಿದ್ರೆ ಈ ಬೈಕ್ನ ವ್ಯಾಲ್ಯೂ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತೀನಿ. ಬಟ್ ಇದು ಯಾವುದೇ ಥರ ಡೀಲ್ ಬ್ರೇಕರ್ ಅಲ್ಲ. ಮತ್ತು ಸೆಕೆಂಡ್, ಇದರ ಒಂದು ಸೀಟ್. ನನಗೆ ಪರ್ಸನಲ್ ಆಗಿ ಈ ಸೀಟ್ ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಇದೊಂದು ಸ್ಟ್ರೈಟ್ ಡಿಸೈನ್ನ ಹೊಂದಿದೆ. ನೀವು ಆಕ್ಸಲೇಟ್ ಮಾಡಿದಾಗ ಈ ಬೈಕಲ್ಲಿ ಎಷ್ಟು ಪವರ್ ಇದೆ ಅಂತಂದರೆ ಯು ವಿಲ್ ಆ್ಯಕ್ಚುಲಿ ಮೂವ್. ಸೊ ಅದು ನಿಮಗೆ ಒಂದು
ಎಕ್ಸ್ಪೀರಿಯನ್ಸ್ ಹಾಳು ಮಾಡುತ್ತೆ ರೈಡಿಂಗ್ ಎಕ್ಸ್ಪೀರಿಯನ್ಸು ಅಂತ ನನ್ನ ಪ್ರಕಾರ. ಆ್ಯಕ್ಚುಲಿ ರೈಡರ್ಗೆ ಒಂದು ಕಾಂಟ್ಯೂಡ್ ಸೀಟ್ ಕೊಟ್ಟು, ಒಂದು ಫ್ಯೂಲ್ ಟ್ಯಾಂಕ್ ಎಷ್ಟು ನೀಟಾಗಿ ರೀಸಸ್ ಕೊಟ್ಟಿದ್ರೋ ಅದೇ ಥರ ಒಂದು ಸೀಟಲ್ಲಿ ಕೂಡ ರೀಸಸ್ ಕೊಟ್ಟಿದ್ರೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಈ ಬೈಕ್ದು ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಪ್ರಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ನಮ್ಮ ಪ್ರಕಾರ ಈ ಬೈಕ್ ಗುಡ್, ವೆರಿ ಗುಡ್ ಮೋಟರ್ಸೈಕಲ್. ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ಭಾರತದಲ್ಲಿ ಒಂದು ಮೋಸ್ಟ್ ಅಫೋರ್ಡೆಬಲ್ ಪ್ಯಾರಲಲ್ ಟ್ವಿನ್ ಇಂಜಿನ್ ಮೋಟರ್ಸೈಕಲ್ ಆಗಿ ಮಾರಾಟ ಆಗ್ತಾ ಇದೆ. ನಮ್ಮ ಪ್ರಕಾರ ಈ ಮೋಟರ್ಸೈಕಲ್ನ ಏನು ಬೆಲೆ ಕೊಡ್ತೀವೋ ಅದರ ತಕ್ಕನಾಗೆ ಒಂದು ಪರ್ಫಾರ್ಮೆನ್ಸ್, ಲುಕ್ಸ್ ಮತ್ತೆ ನಾನಾಗಲೇ ಹೇಳಿದಂಗೆ ಸ್ವಲ್ಪ ಫೀಚರ್ಸ್ ಕೊಡ್ಬೋದಾಗಿತ್ತು. ಬಟ್ ಇವಾಗ ಏನು ಕೊಟ್ಟಿದ್ದಾರೆ ಅದು ಒಂದು ಡೀಲ್ ಬ್ರೇಕರ್ ಅಲ್ಲ. ಸೊ ಈ ಮೋಟರ್ಸೈಕಲ್ ಒಂದು ಗುಡ್ ಆಪ್ಷನ್. ಯಾರು ಒಂದು ಅಪ್ಗ್ರೇಡಿಂಗ್ ನೋಡ್ತಾ ಇದ್ದಾರೆ, ಒಂದು ಪರ್ಫಾರ್ಮೆನ್ಸ್ ಮೋಟರ್ಸೈಕಲ್ನ ತೊಗೊಳಕ್ ನೋಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಅವ್ರಿಗೆ ಒಂದು ಗುಡ್ ಆಪ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಈ ಬೈಕ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ಬೈಕ್ ಬಗ್ಗೆ ಏನೋ ಕ್ವಶನ್ ಇದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ, ನಾವು ಆನ್ಸರ್ ಮಾಡ್ತೀವಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.